ಎಲ್ರಿಗೂ ನಮಸ್ಕಾರ. ಇವತ್ತು ನೋಡುವಂಥದ್ದು ಫೈನಲ್ ಫಿಟ್ಟಿಂಗ್ ಮಾಡುವಂಥದ್ದು. ಇದು ನೋಡಿದ್ರೆ ನಾವು ಫುಲ್ ಬಾತ್ರೂಮ್ ರಿನೋವೇಷನ್ ಮಾಡಿರೋದು. ಇದು ಫಸ್ಟು ಪೈಪ್ ಲೈನ್ ಮಾಡಿರೋದು ಮತ್ತು ಟೈಲಿಸ್ ಹಾಕಿರೋದು. ಇದು ಫುಟೇಜ್ ಎಲ್ಲ ಇದಾಯಿತು, ಮಿಸ್ ಆಯಿತು. ಅದರಿಂದ ಫೈನಲ್ ಫಿಟ್ಟಿಂಗ್ ಮಾತ್ರ ಇವಾಗ ವಿಡಿಯೋ ಇದು ಅಪ್ಲೋಡ್ ಮಾಡಿದ್ದೀನಿ. ಫಸ್ಟ್ ಇದ್ದಿದ್ದು ನೋಡಿದ್ರೆ ಇವ್ರದ್ದು ಡೈವರ್ಟರ್ ಇತ್ತು, ಅದು ತುಂಬ ಪ್ರಾಬ್ಲಮ್ ಇತ್ತು. ಅವರಿಗೆ ಬೇಕಾಗಿಲ್ಲ, ನಾರ್ಮಲ್ ವಾಲ್ ಮಿಕ್ಸರ್ ಹಾಕಿ ಕೊಟ್ಬಿಡಿ ಅಂದರು. ಯಾಕಂದರೆ ಡೈವರ್ಟರ್ಗೆ ಏನು ಪ್ರಾಬ್ಲಮ್ ಅಂದರೆ ಹಾರ್ಡ್ ವಾಟ್ರಿಗೆ ಆವಾಗ ಒಳಗಡೆ ಇರೋ ಸ್ಪೇರು ಪ್ರಾಬ್ಲಮ್ ಆಗುತ್ತೆ, ಸ್ಟಕ್ ಆಗ್ತಾ ಇರುತ್ತೆ, ಚೇಂಜ್ ಮಾಡೋದಾ ಇರಬೇಕಾಗುತ್ತೆ. ಅದೇ ಕಾವೇರಿ ವಾಟರ್ ಇದ್ದರೆ ನಿಮಗೇನು ಪ್ರಾಬ್ಲಮ್ ಇರೋಲ್ಲ, ಮಿಕ್ಸರ್ನಲ್ಲಿ ಆ ಥರ ಪ್ರಾಬ್ಲಮ್ ಇರೋಲ್ಲ. ಅಕಸ್ಮಾತ್ ಹೋದರೆ ಸ್ಪಿಂಡಲ್ ಮಾತ್ರ ಹೋಗುತ್ತೆ, ಅದು ಮಾತ್ರ ಚೇಂಜ್ ಮಾಡ್ಕೊಳ್ಬೋದು. ಡೈವರ್ಟ್ರು ಆ ಥರ ಇಲ್ಲ, ಕನ್ಸಿಡ್ ಆಗಿರೋದ್ರಿಂದ ಅದು ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ. ಅದರಿಂದ ವಾಲ್ ಮಿಕ್ಸರ್ ಹಾಕೋಕೆ ಹೇಳಿದ್ರು ಕಸ್ಟಮರು. ಆಮೇಲೆ ಈ ವಾಶ್ ಬೇಸಿನಿಗೆ ಆರ್ಟ್ ಆ್ಯಂಡ್ ಕೋಲ್ಡ್ ಕನೆಕ್ಷನ್ ಕೊಡೋಕೆ ಹೇಳಿದ್ರು, ಆರ್ಟ್ ಆ್ಯಂಡ್ ಕೋಲ್ಡ್ ಕೊಟ್ಟಿದ್ದೀವಿ. ಫಿಟ್ಟಿಂಗ್ ನೋಡಿದ್ರೆ ಎಲ್ಲ ಜಾಗವರ್ ಇದೆ. ವಾಶ್ ಬೇಸಿನ್ ನೋಡಿದ್ರೆ ಜಾಗವರು, ಆಫ್ ಪೆಡಲ್ಸ್ ವಾಶ್ ಬೇಸಿನ್ ಇದು ಟೈಪು. ನೆಕ್ಸ್ಟ್ ನೋಡಿದ್ರೆ ಇದು ಸಿಂಗಲ್ ಪೀಸ್ ಕಮೋಡು, ಇದು ಬಂದು ಪ್ಯಾರಿವರ್ದು. ಇವಾಗ ಸಿಂಗಲ್ ಪೀಸ್ ಕಮೋಡ್ ಫಿಟ್ ಮಾಡ್ಕೊಳ್ಳೋಕೆ ಕರೆಕ್ಟಾಗಿ ಇಟ್ಟು ಮಾರ್ಕ್ ಮಾಡ್ಕೊಂಡಿದ್ವಿ. ಮಾರ್ಕ್ ಪ್ಲೇಸ್ನಲ್ಲಿ ಇವಾಗ ಗ್ರೌಟಿಂಗು ಅಪ್ಲೈ ಮಾಡ್ಕೊತಾ ಇದ್ದೀವಿ. ಕರೆಕ್ಟಾಗಿ ಅಪ್ಲೈ ಮಾಡಿಬಿಟ್ಟು ಕೆಳಗಡೆ ಒಂದು ವಾಷರ್ ಬರುತ್ತೆ ಈ ಥರ, ಅದು ವಾಷರ್ ಹಾಕ್ಕೊಂಡು ಕರೆಕ್ಟಾಗಿ ಆ ಪ್ಲೇಸ್ನಲ್ಲಿ ಪ್ರೆಸ್ ಮಾಡಿ ಲಾಕ್ ಮಾಡಿದ್ರೆ ಸಾಕಾಗುತ್ತೆ. ಸಿಂಗಲ್ ಪೀಸ್ ಕಮೋಡ್ಗೆ ಬಂದುಬಿಟ್ಟು ಸ್ಕ್ರೂ ಹಾಕೋದು ಇದು ಯೂಸ್ಲೆಸ್, ಅದು ಅದಾಗಲ್ಲ. ಅದು ಹಾಕರೋ ನೆಕ್ಸ್ಟ್ ಟೈಮ್ ಬಿಚ್ಚಕ್ಕಾಗಲ್ಲ, ಫುಲ್ ರಷ್ಟ್ ಆಗಿಬಿಡ್ತದೆ, ಪ್ರಾಬ್ಲಮ್ ಇರುತ್ತೆ ಬಿಚ್ಚಕ್ಕೆ. ಅದರಿಂದ ನಾವು ಈ ಥರ ಮಾಡ್ತೀವಿ. ಕೆಲವ್ರಿಗೆ ಅನುಮಾನ ಇರ್ಬೋದು, ಇದು ಬರೀ ಇದನ್ನೇ ಹಾಕಿದ್ರೆ ಬಿಚ್ಕೊಂಬರುತ್ತೋ ಶೇಕ್ ಆಗುತ್ತೆ ಅಂದ್ಬಿಟ್ಟು, ಆ ಥರ ಇರೋಲ್ಲ ಇದು. ಯಾಕಂದರೆ ಗ್ರೌಂಡ್ನಲ್ಲಿ ಡಾಕ್ಟರ್ ಫಿಕ್ಸ್ಡ್ ಲಿಕ್ವಿಡ್ ಮಿಕ್ಸ್ ಮಾಡಿ ಹಾಕ್ತೀವಿ, ಅದರಿಂದ ಅದು ಸ್ಟ್ರಾಂಗ್ ಆಗಿ ಇಟ್ಕೊತದೆ. ನೋಡಿ ವಾಶ್ ಬೇಸಿನ್ ಫಿಟ್ ಮಾಡಿ ಆಯಿತು. ನೋಡಿ ಔಟ್ರ್ ಲುಕ್ ಫೈನಲ್ ಈ ಥರ ಬಂದಿದೆ. ಅದು ಆಟು ತತ್ಕಡೆ ನೋಡಿದ್ರೆ ಕೋಲ್ಡು. ಇದು ವಾಶ್ ಬೇಸಿನ್ ಮಿಕ್ಸರ್ ಹಾಕಿದ್ವಿ. ನಿಮಗೆ ಈ ಥರ ಏನಾದರೂ ರಿಕ್ವೈರ್ಮೆಂಟ್ ಇದ್ದರೆ ಕಾಲ್ ಮಾಡ್ಬೋದು. ನಾವಿರೋ ಏರಿಯಾ ನೋಡಿದ್ರೆ ಓಲ್ಡ್ ಏರ್ಪೋರ್ಟ್ ನಿಯರ್ ಸಿ ವಿ ರಾಮನಗರ್. ಈ ಸರೌಂಡಿಂಗ್ ಒಂದು 10 ಕಿಲೋಮೀಟರ್ ಸರ್ವಿಸ್ ಕೊಡ್ತಾ ಇದ್ದೀವಿ. ನಾವು ನೋಡಿದ್ರೆ ಫುಲ್ ಬಾತ್ರೂಮ್ ರಿನೋವೇಷನ್, ಕಿಚನ್ ರಿನೋವೇಷನು, ಈ ಥರ ಫೈನಲ್ ಫಿಟ್ಟಿಂಗು, ಇಂಡಿಯನ್ದ ವೆಸ್ಟರ್ನ್ ಚೇಂಜ್ ಮಾಡಿಕೊಡೋದು, ವೆಸ್ಟರ್ನಿಂದ ಇಂಡಿಯನ್ ಚೇಂಜ್ ಮಾಡಿಕೊಡೋದು ಎಲ್ಲ ಮಾಡಿಕೊಡ್ತಾ ಇದ್ದೀವಿ. ನಾವು ನೋಡಿದ್ರೆ ಮೇನು ಪ್ಲಮ್ಮಿಂಗು, ಟೈಲ್ ವರ್ಕು, ಎಲೆಕ್ಟ್ರಿಕ್ ಮೂರು ಮಾಡ್ತಾ ಇದ್ದೀವಿ. ಬೇರೆ ಟೈಲ್ಸ್ ಕೆಲಸ ಮಾಡೋಲ್ಲ, ಈ ಥರ ರಿನೋವೇಷನ್ ಕೆಲಸ ಇದ್ದರೆ ಎಲ್ಲ ಸೇರಿಸಿ ಮಾಡಿಕೊಡ್ತಾ ಇದ್ದೀವಿ. ನೋಡಿ ಶವರ್ ಈ ಥರ ಲಾಂಗ್ದು ಹಾಕಿದ್ದೀವಿ, 2 ಫೀಟ್ದು, ಒಳ್ಳೆ ಪ್ರೆಷರ್ ಇದೆ. ಎಲ್ತ್ ಫಾಸೆಟ್ ಫ್ಯಾರಿವರ್ದು ಹಾಕಿದ್ದೀವಿ. ಇದು ಕಮೋಡು ಫ್ಯಾರಿವರ್ ಸಿಂಗಲ್ ಪೀಸ್ ಹಾಕಿದ್ದೀವಿ. ವಾಲ್ ಮೌಂಟ್ ಕಮೋಡ್ ಹಾಕಿರ್ಬೋದು, ಬಟ್ ಅದು ಮೇಂಟೈನ್ ಮಾಡೋಕೆ ಕಷ್ಟ ಅಂದ್ಬಿಟ್ಟು ಕಸ್ಟಮರ್ ಬೇಡ ಅಂದ್ಬಿಟ್ರು. ಇದು ಸಿಂಗಲ್ ಪೀಸ್ ಫ್ಲೋರ್ ಮೌಂಟೆಡ್ ಬೆಸ್ಟು, ಮೇಂಟೆನೆನ್ಸ್ ಅಷ್ಟೊಂದು ಇರೋಲ್ಲ. ಆಮೇಲೆ ನೋಡಿದ್ರೆ ಗೀಜರು ರ್ಯಾಕ್ ಹೊಡೆದು ಹಾಕಿದ್ದೀವಿ ಈ ಟೈಪ್ದು. ನೋಡಿ ಆನ್ ಮಾಡ್ತೀನಿ ಚುಚ್ಚು, ಈ ಥರ ರೆಡ್ ಇಂಡಿಕೇಟರ್ ಬರುತ್ತೆ. ಇದು ನೋಡಿದ್ರೆ 25 ಲೀಟ್ರು. ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿರಿ. ಇದು ಡೈನಿಂಗ್ ಹಾಲ್ದು ವಾಶ್ ಬೇಸನ್ನು, ಇದು ಮಾಡಿದ್ವಿ, ಟೇಬಲ್ ಮೌಂಟ್ ಮಾಡಿದ್ವಿ. ಇದಕ್ಕೆ ನೋಡಿದ್ರೆ ಬೇರೆ ಕೋಲ್ಡ್ ವಾಟ್ರು, ಆಟ್ ವಾಟ್ರ್ ಕನೆಕ್ಷನ್ ಇಲ್ಲ. ನೆಕ್ಸ್ಟ್ ನೋಡಿದ್ರೆ ನೆಕ್ಸ್ಟ್ ಬಾತ್ರೂಮು, ಇದು ಆಲ್ಮೋಸ್ಟ್ ಸೇಮ್ ವಾಶ್ ಬೇಸನ್ನೇ. ಇದು ಸಿಂಗಲ್ ಆಟ್ ಆ್ಯಂಡ್ ಕೋಲ್ಡ್ ಇದು ಇಲ್ಲ, ಬೇರೆ ಕೋಲ್ಡ್ ವಾಟ್ರ್ ಒಂದು ಮಾತ್ರ ಟ್ಯಾಪು. ನೆಕ್ಸ್ಟ್ ನೋಡಿ ಮಿಕ್ಸರ್ ತೋರಿಸ್ತಾ ಇದ್ದೀನಿ, ಅದೇ ಸೇಮು ಜಾಗವರ್ದು ಮಿಕ್ಸರು. ಮೇಲೆ ಶವರು, ಇದು ಸ್ವಲ್ಪ ಶಾರ್ಟ್ದು, 1 ಫೀಟ್ ಶವರು ಆರಂ ಹಾಕಿದ್ವಿ. ಇದು ಸೇಮ್ ಪ್ಯಾರಿವರ್ ಕಮೋಡು ಹಾಕಿದ್ವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು.